ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಎಫ್ ಟಿ ಎ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಸಿಲಿ ನಾವು ಕೆಲವೊಂದು ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಇದೊಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಲೈವ್ ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಕನೆಕ್ಟಿವಿಟಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇಲ್ಲ ಸಾರಿ ನಿಮ್ಮ ಎಕ್ಸಾಮ್ ನಿಯರ್ ಬರ್ತಿದ್ದಂಗೆ ಲೈವ್ ಸೆಷನ್ಸ್ಗಳನ್ನು ಕೂಡ ಆರಂಭ ಮಾಡ್ತೀನಿ ನಾಳೆಯಿಂದ ಸೊ ಇದು ಸಾಮಾನ್ಯ ಜ್ಞಾನ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆಯನ್ನು ಇವತ್ತು ನಾನು ಬಿಡಿಸ್ತಾ ಇದ್ದೀನಿ ಇದು ಕೇವಲ ಎಫ್ ಡಿ ಎ ಅಂತಲೇ ಅಂದ್ಕೊಳ್ಬೇಡಿ ಎಷ್ಟೇಗೂ ಕೂಡ ಯೂಸ್ ಆಗುತ್ತೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಹುದ್ದೆಗಳಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗಿದ್ದರೆ ಬನ್ನಿ ನೋಡೋಣ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ ಅದರ ಒಂದು ವಿವರಣೆಯನ್ನು ಕೂಡ ನಾವು ತಿಳಿತಾ ಹೋಗೋಣ ಜೊತೆಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಅನ್ನು ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲನೇ ಪ್ರಶ್ನೆ ಏನಿದೆ ಅಂತ ಈಗ ಗುರುತಿಸ್ಬೇಕು ನೀವು ನೋಡಿ ಪಟ್ಟಿ ಒಂದರಲ್ಲಿನ ಪ್ರಸಿದ್ಧ ಸ್ಥಳಗಳನ್ನು ಪಟ್ಟಿ ಎರಡರಲ್ಲಿನ ಅವುಗಳ ಸಂಬಂಧ ಹೊಂದಿರುವಂತಹ ಪ್ರಖ್ಯಾತ ವ್ಯಕ್ತಿಗಳೊಂದಿಗೆ ಸರಿಹೊಂದಿಸಿ ಅಂತ ಇದೆ ಅಂದರೆ ಇದು ಒಂದು ಪ್ರಪಂಚದ ಇತಿಹಾಸ ಅಂತಲೇ ಹೇಳ್ಬೋದು ಇಲ್ಲಿ ಫಸ್ಟ್ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಪ್ರಸಿದ್ಧ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅದಾದ ನಂತರ ಪ್ರಖ್ಯಾತ ವ್ಯಕ್ತಿಗಳನ್ನು ಎರಡನೇ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಕೋರ್ಸಿಕಾ ಮ್ಯಾಸಿಡೋನಿಯಾ ಟ್ರಫಾಲ್ಟರ್ ಮೆಕ್ಕಾ ಅಂತ ಇದೆ ನೋಡಿ ಅಲೆಕ್ಸಾಂಡರ್ ಮಹಾಶಯ ನೆಪೋಲಿಯನ್ ಬುನಾಪಾರ್ಟೆ ನೆಲ್ಸನ್ ಪ್ರವಾದಿ ಮಹಮ್ಮದ್ ಅಂತ ಇದೆ ಸೊ ಸಂಕೇತಗಳ ಸಹಾಯದಿಂದ ನೀವು ಉತ್ತರಗಳನ್ನು ಗುರುತಿಸಬೇಕಾಗತ್ತೆ ಇದೀಗ ನೀವು ಅದು ಪಾಸ್ ಮಾಡ್ಕೊಂಡು ನೋಡ್ಕೊಂಡಿರ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ಉತ್ತರಗಳನ್ನು ಕೂಡ ಆಪ್ಷನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಿದ್ರೆ ಏನೆಲ್ಲ ಇದೆ ಒಂದು ನಿಮಗೆ ನಾಲ್ಕನೇ ಆಪ್ಷನ್ ಏನಾಗುತ್ತೆ ಅಂದರೆ ಕನ್ಫರ್ಮೇಷನ್ ಸಿಗ್ತಾ ಹೋಗುತ್ತೆ ಯಾಕೆಂದರೆ ಪ್ರವಾದಿ ಮೊಹಮ್ಮದರ ಒಂದು ಪವಿತ್ರ ಸ್ಥಳ ಮೆಕ್ಕ ಅಂತೇಳಿ ಕರಿತೀವಿ ಸೊ ಮೆಕ್ಕ ಅದು ನಿಮಗೆ ಗೊತ್ತಾಗುತ್ತೆ ನಾಲ್ಕನೇ ಆಪ್ಷನ್ ಸರಿಯಾಗಿದೆ ಮೇಡಮ್ ಅಂತ ಹಾಗೆಯೇ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ನೀವು ನೋಡ್ತಾ ಹೋದಂಗೆ ಇಲ್ಲಿ ನೋಡಿ ಕೋರ್ಸಿಕಾ ಇದು ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿ ಅಂದರೆ ಈ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ನೆಪೋಲಿಯನ್ ಬೊನಫಾಟ ಹಾಗೆಯೇ ಮ್ಯಾಸಿಡೋನಿಯಾ ಈ ಒಂದು ಸ್ಥಳ ಯಾರಿಗೆ ಸಂಬಂಧಪಟ್ಟದ್ದು ಸ್ಥಳ ಅಂತಂದರೆ ಅಲೆಕ್ಸಾಂಡರ್ ಸೊ ಮ್ಯಾಸಿಡೋನಿಯಾದಿಂದ ಬಂದಿರ್ತಾನೆ ಅಂತ ಹೇಳ್ತೀನಿ ನೋಡಿ ಗ್ರೀಕ್ ಸೊ ಹಾಗೆಯೇ ಟ್ರಫಾಲ್ಟರ್ ಏನಿದೆ ಅದು ನೆಲ್ಸನ್ಗೆ ಸಂಬಂಧಪಟ್ಟಿದ್ದು ಹಾಗೆಯೇ ಮೆಕ್ಕ ಪ್ರವಾದಿ ಮೊಹಮ್ಮದರು ಸೊ ಈ ರೀತಿಯಾಗಿ ನೀವು ಅಲ್ಲಿ ಆನ್ಸರನ್ನು ಗುರುತಿಸ್ಬೇಕು ಈ ಥರ ಆನ್ಸರನ್ನು ನಾವು ಆಪ್ಷನ್ ಟೂ ಅಲ್ಲಿ ಕಾಣ್ತಾ ಹೋಗ್ತೀವಿ ಟೂ ಒನ್ ತ್ರೀ ಫೋರ್ ಇನ್ನೊಂದು ಸಲ ಬೇಕಾದರೆ ನೀವು ಪಾಸ್ ಮಾಡಿ ಕೂಡ ಚೆಕ್ಔಟ್ ಮಾಡ್ಕೋಬೋದು ನೋಡಿ ನೀವು ನೋಡಿರ್ಬೋದು ಪ್ರವಾದಿ ಮಹಮ್ಮದವ್ರು ಪೈಗಂಬರ್ರವರು ಅವರು ಇಸ್ಲಾಂ ಧರ್ಮದ ಅತ್ಯಂತ ಶ್ರೇಷ್ಠ ಪ್ರವಾದಿಗಳು ಅಂತ ಅನ್ ಅನ್ಸ್ಕೊಳ್ತಾರೆ ಇಸ್ಲಾಂ ಧರ್ಮವನ್ನು ಹೆಚ್ಚು ಪ್ರಚಾರವನ್ನು ಮಾಡಿದಂತಹ ಒಂದು ಕೀರ್ತಿ ಅವರಿಗೆ ಸಲ್ಲತ್ತೆ ಅಲ್ವಾ ಅವರು ಮೆಕ್ಕದಲ್ಲಿ ಜನಿಸ್ಬಿಟ್ಟು ಧರ್ಮ ಬೋಧನೆಯನ್ನು ಕೈಗೊಳ್ತಾರೆ ಅದಲ್ಲಂಗೆ ಅಲೆಕ್ಸಾಂಡರ್ ಏನು ಮಾಡ್ತಾನೆ ಮೆಸಿಡೋನಿಯಾದ ಪ್ರಸಿದ್ಧವಾದಂತಹ ಸಾಮ್ರಾಟನು ಕೂಡ ಹೌದು ಈತನ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಅರವತ್ತಾರರಿಂದ ಮುನ್ನೂರ ಇಪ್ಪತ್ತ ಮೂರು ಹಾಗೆಯೇ ಕೋರ್ಸಿಕಾ ಅಂತಕ್ಕಂತೂ ಅಂತ ಅಂತಕ್ಕಂಥದ್ದು ಒಂದು ಫ್ರಾನ್ಸ್ ದೇಶದ ಒಂದು ನಗರ ಇದು ನೆಪೋಲಿಯನ್ ಬೊನಾಪಾರ್ಟೆಯ ಜನ್ಮಸ್ಥಳ ಅಂತಲೂ ಕೂಡ ಕರಿತೇವೆ ಅದು ಕೋರ್ಸಿಕಾ ಓಕೆ ಹಾಗೆಯೇ ಟ್ರಫಾಲ್ಟರ್ ಅಂತಕ್ಕಂಥ ಒಂದು ಸ್ಥಳ ಅದು ಎರಡು ಸಾವಿರದ ಎಂಟುನೂರ ಐದರಲ್ಲಿ ಏನಾಗುತ್ತೆ ಆ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ನೆಲ್ಸನ್ಗೆ ಜಯ ಆಗತ್ತೆ ನೆಲ್ಸನ್ ಮಂಡೇಲ ಸೊ ಅವರಿಗೆ ಜಯ ಆಗುತ್ತೆ ಹಾಗಾಗಿ ಟ್ರಫಾಲ್ಟರ್ ಅವ್ರ ಜೊತೆಗೆ ಲಿಂಕ್ ಇದೆ ಇದಿಷ್ಟು ಆಗ್ತಾಯಿತ್ತು ಅಂತ ಅಂದ್ಕೊಂಡು ನೆಕ್ಸ್ಟ್ ಎರಡನೇ ಪ್ರಶ್ನೆ ನಮ್ಮ ಕರ್ನಾಟಕಕ್ಕೆ ಬಂದುಬಿಡೋಣ ಎರಡನೇ ಪ್ರಶ್ನೆ ಏನಿದೆ ನೋಡಿ ಈ ಕೆಳಗಿನ ಯಾವ ಶ್ರೇಣಿಯ ನದಿಗಳು ಕರ್ನಾಟಕ ರಾಜ್ಯದಿಂದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ ನಿಮಗೀಗ ಆಲ್ರೆಡಿ ಗೊತ್ತಿದೆ ಪಶ್ಚಿಮ ದಿಕ್ಕಿಗೆ ಮತ್ತು ಪೂರ್ವ ದಿಕ್ಕಿಗೆ ಹರಿತಕ್ಕಂಥ ನದಿಗಳ ಬಗ್ಗೆ ನಿಮಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಪಶ್ಚಿಮ ಮತ್ತು ಪೂರ್ವದಲ್ಲಿ ಹರಿತಕ್ಕಂಥ ನದಿಗಳು ಮೊದಲನೇ ಬಾರಿಗೆ ನೀವು ನೋಡ್ಬೋದು ಭೀಮಾ ಇದೆ ಹಿರಣ್ಯಕೇಶಿ ಕೃಷ್ಣ ಕಾಳಿ ಗಂಗಾವತಿ ಕೃಷ್ಣ ಅಘನಾಶಿನಿ ಘಟಪ್ರಭಾ ಭೀಮ ನೇತ್ರಾವತಿ ಗಂಗಾವಳಿ ಕಾಳಿ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಮಲೆನಾಡಿನ ಒಂದು ಬಯಲಿನಲ್ಲಿ ಅಂತ ನಾವು ಕರಿತಾ ಇದ್ದೀವಿ ಸೊ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂತಂದರೆ ಇವು ಈ ಶ್ರೇಣಿಗಳು ಈ ನದಿಗಳು ಏನು ಮಾಡ್ತವೆ ಅಂದರೆ ಕರ್ನಾಟಕ ರಾಜ್ಯದಿಂದ ಪಶ್ಚಿಮ ದಿಕ್ಕಿಗೆ ಹರತಕ್ಕಂಥ ನದಿಗಳು ಅವು ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ನೇತ್ರಾವತಿ ಗಂಗಾವಳಿ ಮತ್ತು ಕಾಳಿ ನೀವು ಸ್ವಲ್ಪ ವಿವರತೆ ವಿವರಣೆಯನ್ನು ನೋಡ್ಕೊಳ್ಳೋದಾದರೆ ಹೆಚ್ಚಿನ ಮಾಹಿತಿಗೋಸ್ಕರ ಶರಾವತಿ ನದಿನೂ ಕೂಡ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿ ಹೌದು ಬೇಡ್ತಿ ಅಂತೇಳಿ ಕರಿತೀವಿ ಆಮೇಲೆ ವರಾಹಿ ಅಘನಾಶಿನಿ ಮಹದಾಯಿ ನದಿಗಳು ಇವೆಲ್ಲವೂ ಕೂಡ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ಕರ್ನಾಟಕದ ಪ್ರಮುಖ ನದಿಗಳು ಅಂತೇಳಿ ಕರಿತೇವೆ ನೆನಪಿಟ್ಕೊಳಿಗ ಗಾಯ್ಸ್ ಹಾಗೆಯೇ ಮೂವತ್ತನೇ ಪ್ರಶ್ನೆ ಏನಿದೆ ಶಿವಾಜಿಯನ್ನು ಶಿಕ್ಷಿಸಲೋಸುಗ ಬಿಜಾಪುರದ ದೊರೆಯಿಂದ ಕಳುಹಿಸಲ್ಪಟ್ಟನ ಯಾರು ಅಂತ ಇದೆ ಸೊ ರುಮಿ ಖಾನ್ ಇದ್ದಾನೆ ಶೈಸ್ತಾ ಖಾನ್ ಅಫ್ಜಲ್ ಖಾನ್ ಇನಾಯತ್ ಖಾನ್ ಅಂತ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಏನಿದೆ ನೋಡಿ ಎಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ ಯಾಕಂದರೆ ಇದು ಸಿಂಪಲ್ಲಾಗಿ ಎಲ್ಲರಿಗೂ ಕೂಡ ಉತ್ತರ ಗೊತ್ತಿರುತ್ತೆ ಸೊ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ತ್ರೀ ಅಫ್ಜಲ್ ಖಾನ್ ಹಾಗಾದರೆ ಇದ್ರ ಹಿಂದೆ ಏನಿದೆ ಯಾಕೆ ಅಂತ ನೋಡೋದಾದರೆ ಸ್ವಲ್ಪ ವಿವರಣೆ ತ್ರಿಶಕ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಏನಾಗುತ್ತೆ ಮೊಘಲರ ಆಕ್ರಮಣದ ಒಂದು ಭೀತಿಯಿಂದ ಬಿಜಾಪುರದ ಸುಲ್ತಾನ ಆದಿಲ್ ಶಾ ಏನು ಮಾಡ್ತಾನೆ ಅಂತಂದರೆ ಮುಕ್ತನಾಗಬೇಕು ಮುಕ್ತನಾಗ್ತಾನೆ ಆದಿಲ್ ಶೈನ್ ಮಾಡ್ತಾನೆ ಶಿವಾಜಿಯನ್ನು ಹತ್ತಿಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತನ್ನ ಕಡೆಯಿಂದ ಅಫ್ಜಲ್ ಖಾನ್ನನ್ನು ಶಿವಾಜಿನ ಸೋಲಿಸ್ಬೇಕು ಅಂತ ಕಳಿಸ್ಕೊಡ್ತಾನೆ ಆದರೆ ಇದರಲ್ಲಿ ಏನಾಯಿತು ಅಂತಂದರೆ ಉಲ್ಟಾ ಕೇಸ್ ಆಗುತ್ತೆ ಅಫ್ಜಲ್ ಖಾನನ ಸೋಲು ಉಂಟಾಗುತ್ತೆ ಶಿವಾಜಿಗೆ ಜಯ ಕೂಡ ಇಲ್ಲಿ ಲಭಿಸುತ್ತೆ ಇದಿಷ್ಟು ನಾವು ಬ್ಯಾಕ್ ಆಫ್ ದ ಹಿಸ್ಟ್ರಿ ಹೇಳಿ ಕೂಡ ಕರಿಬೋದು ನೆಕ್ಸ್ಟ್ ಬರೋಣ ನಾಲ್ಕನೇ ಪ್ರಶ್ನೆ ಇದು ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆದಂತಹ ಒಂದು ಉತ್ಸವ ನೋಡೋಣ ಅದೇನು ಅಂತ ಜನವರಿ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವದ ಸಿಹಿ ಉತ್ಸವವನ್ನು ಭಾರತದ ಯಾವ ನಗರವು ಚಾಲನೆಗೊಳಿಸಿದೆ ಅಂತ ಇದೆ ನವದೆಹಲಿ ಇದೆ ಲಕ್ನೋ ಇದೆ ಹೈದರಾಬಾದ್ ಇದೆ ಚೆನ್ನೈ ಇದೆ ಹಾಗಾದರೆ ಇಲ್ಲಿ ಎಕ್ಸಾಕ್ಟ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ನೀವೆಲ್ಲ ಕೇಳಿರ್ತೀರ ಎರಡು ಸಾವಿರದ ಹದಿನೆಂಟರಲ್ಲಿ ಆದಂತಹ ಸಿಹಿ ಉತ್ಸವ ತುಂಬ ಫೇಮಸ್ಸು ಚೆನ್ನೈನಲ್ಲಾಗುತ್ತೆ ಹಾಗಾದರೆ ಇದು ಎಷ್ಟರಲ್ಲಿ ಆಯೋಜನೆ ಮಾಡ್ತಾರೆ ಅಂದರೆ ಜನವರಿ ತಿಂಗಳಲ್ಲಿ ಹದಿಮೂರನೇ ತಾರೀಕಿನಲ್ಲಿ ಆಯೋಜನೆ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನೆನಪಿಟ್ಕೊಳ್ರಿ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಭಾರತದ ರಾಜ್ಯಗಳು ಹಾಗೆಯೇ ವಿಶ್ವದ ಹದಿನೈದು ರಾಷ್ಟ್ರಗಳಿಲ್ಲ ಏನಾಗ್ತವೆ ಅಂತ ಅಂದರೆ ಪಾಲ್ಗೊಳ್ತಾರೆ ಗೊತ್ತಾಯ್ತಾ ಈ ಒಂದು ಸಿಹಿ ಉತ್ಸವದಲ್ಲಿ ಅದಲ್ದಂಗೆ ಇದು ಹೈದ್ರಾಬಾದ್ನಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ವಿದೇಶಿ ಹಾಗೆಯೇ ದೇಶಿಗರನ್ನು ಕೂಡ ಒಳಗೊಂಡಂತೆ ಅನೇಕ ಸಾಂಸ್ಕೃತಿಕ ಭಾಷೆ ಮತ್ತು ಪ್ರದೇಶ ಆಧಾರಿತ ಸಂಘಟನೆಗಳ ಸಹಯೋಗದಿಂದ ಮೂರು ದಿನ ಏನಾಗುತ್ತೆ ಅಂದರೆ ಉತ್ಸವ ತುಂಬಾ ಒಂದು ಅದ್ಧೂರಿಯಾಗಿ ಇಲ್ಲಿ ನಡೀತಾ ಹೋಗುತ್ತೆ ಇಂಥ ಪ್ರಶ್ನೆಗಳೆಲ್ಲ ಏನಾಗ್ತವೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ಇದನ್ನು ನೆನ್ಪಿಟ್ಕೋಬೇಕಾಗಿರೋದು ತುಂಬ ಮುಖ್ಯ ಸೊ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಾನು ಚೆನ್ನೈ ಅಂತ ಹೇಳಿದೆ ಸಾರಿ ಫ್ಲೋನಲ್ಲಿ ಬಂತು ಹೈದ್ರಾಬಾದ್ನಲ್ಲಿ ಇದು ಆಗಿರುತ್ತೆ ಸೊ ಸಿಹಿ ಉತ್ಸವ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಹಿ ಉತ್ಸವ ಹೈದ್ರಾಬಾದ್ನಲ್ಲಿ ಆಗುತ್ತೆ ಗಾಯ್ಸ್ ಸಾರಿ ಫಾರ್ ದಟ್ ನೆಕ್ಸ್ಟ್ ಹೋಗೋಣ ಐದನೇ ಪ್ರಶ್ನೆ ಹೀಗಿದೆ ಈ ಕೆಳಗಿನ ಯಾವ ದೇಶಗಳಲ್ಲೊಂದಾದಂತಹ ದಖನಿ ಮುಸ್ಲಿಂ ರಾಜ್ಯವು ಪರ್ಷಿಯನ್ ಬದಲಿಗೆ ಹಿಂದಿ ಅಥವಾ ದಖನಿ ಉರ್ದುವನ್ನು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಿತು ನೋಡ್ಬೋದು ಗೋಲ್ಕೊಂಡ ಇದೆ ಅಹಮದ್ ನಗರ ಬಿರಾರ್ ಬಿಜಾಪುರ್ ಅಂತ ಇದೆ ಸೊ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ನೀವು ನೋಡ್ಬೋದು ನೆನ್ಪಿಟ್ಕೊಂಡ್ಬಿಡ್ಬೋದು ಯಾಕೆಂದರೆ ಇಲ್ಲೊಂದು ಕ್ಲಿಯ ಉದಯ ಹೇಳ್ಬಿಡ್ತೀನಿ ಇಲ್ಲಿ ಬಿಜಾಪುರ್ ಅಂತೇಳಿ ನಾವು ಕರಿತೇವೆ ಸೊ ಏನಿದು ಬಿಜಾಪುರ್ ನೋಡಿ ಕೆಳಗಿನ ಯಾವ ದೇಶಗಳಲ್ಲಿ ಒಂದಾದಂತಹ ದಕ್ಕನಿ ಮುಸ್ಲಿಂ ರಾಜ್ಯವು ಪರ್ಷಿಯನ್ ಬದಲಿಗೆ ಹಿಂದಿ ಅಥವಾ ದಕ್ಕನಿ ಉರ್ದುವನ್ನು ರಾಜ್ಯದ ಅಧಿಕೃತವಾಗಿ ಭಾಷೆಯನ್ನಾಗಿ ಮಾಡಿಕೊಂಡಿತ್ತು ಅಂತಂದ್ರೆ ಅದು ಬಿಜಾಪುರ ಅಂತೇಳಿ ಕರಿತೀವಿ ಇದ್ರದ್ದು ಹಿಂದಿನ ಹಿಸ್ಟ್ರಿ ಏನ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದ್ರೆ ಒಂದನೇ ಇಬ್ರಾಹಿಂ ಏನಿರ್ತಾನೆ ಬಿಜಾಪುರ ಆದಂತಹ ಒಂದನೇ ಇಬ್ರಾಹಿಂ ಆದಿಲ್ ಶಾಹಿ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ ಆ ವಿದೇಶಿಯರಿಗೆ ಹಿಂದಿಕ್ಬಿಟ್ಟು ದಕ್ಕನಿಗಳನ್ನು ಮುಂದ್ ತರ್ತಾನೆ ಅಂದರೆ ಅವರನ್ನು ಅವರ ದೇಶಕ್ಕೆ ಕಳಿಸ್ಬೇಕು ಅವ್ರನ್ನ ಬ್ಯಾಕಲ್ ಸರಿಸ್ಬಿಟ್ಟು ದಖನಿಗಳನ್ನು ಮುಂದಕ್ಕೆ ತರ್ತಾನೆ ಈತನು ಪರ್ಷಿಯನ್ ಬದಲು ಏನು ಮೊದಲು ಪರ್ಷಿಯನ್ ಬಳಸ್ತಾ ಇದ್ರಲ್ಲ ಈ ಪರ್ಷಿಯನ್ ಬದಲು ಉರ್ದು ಭಾಷೆಯನ್ನು ಏನು ಮಾಡ್ತಾನೆ ಅಂತಂದರೆ ಅಧಿಕೃತವಾಗಿ ಇಲ್ಲಿ ಜಾರಿಗೆ ತರ್ತಾನೆ ಈತನ ಕಾಲದಲ್ಲಿ ಗೋಲ್ಕಂಡ ಈ ಅಹಮದ ನಗರ ಆಗಿರ್ಬೋದು ಈ ನಗರದ ಸುಲ್ತಾನರು ರಾಮರಾಯ ಯಾರು ರಾಮರಾಯ ಕೃಷ್ಣದೇವರಾಯನ ಅಳಿಯ ರಾಮರಾಯನ ಜೊತೆ ಸಾವಿರದ ಐದುನೂರ ನಲವತ್ತ ಮೂರಲ್ಲಿ ಬಿಜಾಪುರದ ಮೇಲೆ ಯುದ್ಧವನ್ನ ಸಾರ್ತಾರೆ ಅರ್ಥ ಆಯ್ತಾ ನಾನು ಹೇಳಿದ್ದು ಯಾರ್ಯಾರು ಇಬ್ರಾಹಿಂ ಆದಿಲ್ ಶಹಾ ಮತ್ತು ಹಾಗೆಯೇ ಅಹಮದ್ ನಗರದ ಸುಲ್ತಾನರು ಮತ್ತು ಗೋಲ್ಕೊಂಡದ ದೊರೆಗಳು ಇವರೆಲ್ಲರೂ ಸೇರಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಬಿಜಾಪುರದ ಮೇಲೆ ಯುದ್ಧವನ್ನು ಸಾರ್ತಾರೆ ಅದು ಸಾವಿರದ ಐದುನೂರ ನಲವತ್ತ ಮೂರರಲ್ಲಿ ಅಳಿಯ ರಾಮರಾಯ ಅಂತೇಳಿ ನಾವನ್ನು ಕರಿತೇವೆ ನೆನ್ಪಿರ್ಲಿರಲಿ ಅರ್ಥ ಆಯಿತು ಅಂತ ಅಂದ್ಕೊಂಡು ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಹೋಗೋಣ ಈಗ ಆರನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಹಾಗೆಯೇ ಫ್ರೆಂಡ್ಸ್ ಆರನೇ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಏನಿದೆ ಸಿಂಪಲ್ ಆಗಿದೆ ಎಲ್ರಿಗೂ ಕೂಡ ಗೊತ್ತಿರೋಂಥ ಪ್ರಶ್ನೆ ಮಲ್ಪೆ ಬಳಿ ಇರ್ತಕ್ಕಂಥ ಸೈಂಟ್ ಮೇರಿಸ್ ದ್ವೀಪ ಏನಿದೆ ಅದರ ಸ್ಥಳೀಯ ಹೆಸರೇನು ಅಂತ ಕೇಳಿದ್ದಾರೆ ಇದನ್ನು ಒಂದು ಸಲ ಜಿ ಪಿ ಎಸ್ ಟಿರ್ ಎಕ್ಸಾಮ್ನಲ್ಲೂ ಕೂಡ ಕೇಳಿದ್ದಾರೆ ಆಮೇಲೆ ಟಿ ಇ ಟಿನಲ್ಲೂ ಕೂಡ ಕೇಳಿದ್ದಾರೆ ಹೀಗೆ ಎಸ್ ಟಿ ಎಫ್ ಕೂಡ ಕೇಳಿದ್ದಾರೆ ಹಾಗಾದರೆ ಇದು ತುಂಬ ಫೇಮಸ್ ಪ್ರಶ್ನೆ ಹಾಗೇ ತುಂಬಾ ಎಕ್ಸ್ಪೆಕ್ಟೆಡ್ ಆನ್ಸರ್ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳ್ತೀವಿ ಎಕ್ಸಾಕ್ಟ್ಲಿ ಹೇಳ್ಬೋದು ನೀವೆಲ್ಲ ಈಗ ಅಂದ್ಕೊಂಡಿದ್ದೀರಾ ತೋನ್ಸೆಪರ್ ದ್ವೀಪ ಹಂಡ್ರೆಡ್ ಒನ್ ಪರ್ಸೆಂಟ್ ಸರಿಯಾಗಿದೆ ಈ ತೋನ್ಸೆಪಾರ್ ದ್ವೀಪ ಇದನ್ನೇ ನಾವು ಸೈಂಟ್ ಮೇರಿಸ್ ದ್ವೀಪ ಅಂತೇಳಿ ಕರಿತೀವಿ ಇದನ್ನ ಇನ್ನೊಂದು ಹೆಸರಿನಲ್ಲೂ ಕೂಡ ಕರಿತೀವಿ ಏನಂತಂದ್ರೆ ಕೊಕೋನೆಟ್ ದ್ವೀಪ ಅಂತೇಳಿ ಕರಿತೀವಿ ಏನದು ಕೊಕೋನೆಟ್ ದ್ವೀಪ ಅಂತಲೂ ಕೂಡ ಕರಿತೀವಿ ಇದು ಎಲ್ಲಿ ಬರುತ್ತೆ ಹಾಗಾದರೆ ಕರ್ನಾಟಕ ಕರಾವಳಿ ತೀರ ಅಂತೇಳಿ ಏನು ಕರಿತೀವಲ್ಲ ಆ ಕರಾವಳಿ ತೀರದಲ್ಲಿರ್ತಕ್ಕಂಥ ಅರಬ್ಬಿ ಸಮುದ್ರ ಬರುತ್ತೆ ಕರಾವಳಿ ತೀರಕ್ಕೆ ಏನು ಬರುತ್ತೆ ಅರಬ್ಬಿ ಸಮುದ್ರ ಬರುತ್ತೆ ಈ ಕಡೆ ಬಂಗಾಳ ಕೊಲ್ಲಿ ಬರುತ್ತೆ ನಿಮಗೆ ಗೊತ್ತಿದೆ ಆ ಅರಬಿಯನ್ ಸಮುದ್ರದಲ್ಲಿ ಬರ್ತಕ್ಕಂಥ ನಾಲ್ಕು ಸಣ್ಣ ದ್ವೀಪಗಳಿದೆ ಆ ನಾಲ್ಕು ಸಣ್ಣ ದ್ವೀಪಗಳ ಒಂದು ಗುಂಪನ್ನು ನಾವು ತೋನ್ಸೆಪಾರ್ ದ್ವೀಪ ಅಥವಾ ಸೇಂಟ್ ಮೇರಿಸ್ ದ್ವೀಪ ಅಂತೇಳಿ ಕರಿತೀವಿ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಈಗ ಏಳನೇ ಪ್ರಶ್ನೆ ಹೀಗಿದೆ ಈ ಕೆಳಗಿನ ಯಾವ ಭಕ್ತಿ ಪಂಥದ ಸಂತರಿಂದ ಬೋಧಿಸಲ್ಪಟ್ಟಂತಹ ಅದ್ವೈತವು ಶುದ್ಧಾದ್ವೈತ ಅಥವಾ ಶುದ್ಧ ದ್ವೈತ ರಹಿತ ಎಂದು ಕರೆಯಲ್ಪಟ್ಟಿದೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಅರ್ಥ ಆಯಿತು ಅಂದರೆ ಆನ್ಸರ್ ಕೂಡ ಆರಾಮಾಗಿ ನೀವು ಅರ್ಥ ಮಾಡ್ಕೊತೀರ ನರ್ಸಿ ಮೆಹ್ತಾ ನಾನಕ್ ಅಂದರೆ ಗುರುನಾನಕ್ ರವರು ಕಬೀರ್ ದಾಸ್ ವಲ್ಲಭಾಚಾರ್ಯರು ಅಂತ ಇದೆ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಇದೆ ವಲ್ಲಭಾಚಾರ್ಯರು ಏನಿದೆ ಭಕ್ತಿ ಪಂಥದ ಸಂತರಿವರು ಯಾರು ವಲ್ಲಭಾಚಾರ್ಯರು ಇವರೇನು ಮಾಡ್ತಾರೆ ಅಂದರೆ ಅದ್ವೈತವು ಶುದ್ಧಾದ್ವೈತ ಅಥವಾ ಶುದ್ಧ ದ್ವೈತ ರಹಿತ ಅಂದರೆ ಅದ್ವೈತ ಅಂತಕ್ಕಂಥದ್ದು ಶುದ್ಧಾದ್ವೈತ ಕ್ಕಿಂತಲೂ ಕೂಡ ಅದರಿಂದ ಡಿಫ್ರೆಂಟ್ ಆಗಿದೆ ರಹಿತ ಆಗಿದೆ ಅಂತೇಳಿ ವಲಭಾಚಾರ್ಯರು ಕರೀತಾರೆ ಇವರೇನಪ್ಪ ಅಂದರೆ ಸಾವಿರದ ನಾನ್ನೂರ ಎಪ್ಪತ್ತ ಒಂಬತ್ತರಿಂದ ಸಾವಿರದ ಐದುನೂರ ಮೂವತ್ತ ಒಂದರವರೆಗೆ ಇವರ ಕಾಲ ಅಂತೇಳಿ ಕರಿತೇವೆ ನೆನಪಲ್ಲಿರಲಿ ಇವರ ಮೂಲ ಮೂಲತಃ ಆಂಧ್ರ ಪ್ರದೇಶ ಕೃಷ್ಣದೇವರಾಯನ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂತಹ ಪಂಡಿತರಾಗಿದ್ದರು ವಲ್ಲಭಾಚಾರ್ಯರು ಇವರಿಗೆ ಆಚಾರ್ಯ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಯಾವ ಪ್ರಶಸ್ತಿ ಆಚಾರ್ಯ ಪ್ರಶಸ್ತಿಯನ್ನು ನೀಡಿದ್ದಾರೆ ಶುದ್ಧಾತ್ವೈತದ ಏನಪ್ಪ ಅಂತಂದರೆ ಅಂದರೆ ಆ ಶುದ್ಧಾತ್ವೈತದ ತಿರುಳು ಏನಂದರೆ ಪರಮಾತ್ಮನಲ್ಲಿ ಭಕ್ತಿಯಿಂದ ಶರಣನಾಗು ಎಂಬ ಅರ್ಥವನ್ನು ಅದು ಕೊಡುತ್ತೆ ಇದಿಷ್ಟೇನಪ್ಪ ಅಂದರೆ ವಲ್ಲಭಾಚಾರ್ಯರ ಬಗ್ಗೆ ನೆಕ್ಸ್ಟ್ ಹೋಗುವ ಈಗ ಎಂಟನೇ ಪ್ರಶ್ನೆ ಹೀಗಿದೆ ಎಂಟನೇ ಪ್ರಶ್ನೆ ಏನಪ್ಪ ಅಂದರೆ ಕೆಳಗೆ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯು ಪದಾತಿ ಪಡೆಯ ತೊಟ್ಟಿಲು ಎಂಬ ಅಂಕಿತ ಅಥವಾ ಉಪನಾಮವನ್ನು ಹೊಂದಿದೆ ಅಂತ ಇದೆ ನೀವು ಈಗಾಗಲೇ ಕೇಳಿರ್ಬೋದು ಸುಮಾರು ಸಲ ನಾವು ಕೇಳಿದ್ದೀವಿ ಇದನ್ನ ಬೆಂಗಳೂರು ಮೈಸೂರು ಹಾಗೆಯೇ ಬೆಳಗಾಂ ಬೀದರ್ ಅಂತ ಇದೆ ಹಾಗಾದರೆ ನಾವು ಪದಾತಿ ಪಡೆಯ ತೊಟ್ಟಿಲು ಅಥವಾ ಪದಾತಿ ದಳದ ತೊಟ್ಟಿಲು ಅಂತೇಳಿ ನಾವು ಯಾವುದನ್ನು ಕರಿತೇವೆ ಬೆಳಗಾಂವನ್ನು ಕರಿತೇವೆ ಕರ್ನಾಟಕದಲ್ಲಿ ಬೆಳಗಾವಿಯನ್ನು ಪದಾತಿ ದಳದ ತೊಟ್ಟಿಲು ಅಥವಾ ಪದಾತಿ ಪಡೆಯ ಅಂತ ಹೇಳಿ ಕರಿತೀವಿ ಯಾಕೆ ಅಂತಂದರೆ ಏನಿದ್ರಲ್ಲ ಈ ಬ್ರಿಟಿಷ್ ಯುದ್ಧದಲ್ಲಿ ಸ್ವಾತಂತ್ರ್ಯ ನಂತರ ಸೇನಾ ನೆಲೆಯಾಗಿ ಕಾರ್ಯನಿರ್ವಹಿಸುತ್ತೆ ಬೆಳಗಾವಿ ಸೊ ಸೈನ್ಯದ ತರಬೇತಿ ಕೇಂದ್ರ ಏರ್ ಫೋರ್ಸ್ ಸ್ಟೇಷನ್ ಹಾಗೆಯೇ ನೌಕಾ ನಿಲ್ದಾಣವನ್ನು ಕೂಡ ಇಲ್ಲಿ ಇರೋದನ್ನು ನಾವು ಕಾಣ್ತೇವೆ ಸೊ ಹಂಗಾಗಿ ಇದನ್ನು ಪದಾತಿ ಪಡೆಯ ತೊಟ್ಟಿಲು ಪದಾತಿ ಅಂತಂದರೆ ನೌಕಾಪಡೆ ಸೇನಾಪಡೆ ಇವೆಲ್ಲವೂ ಕೂಡ ಅಲ್ಲಿ ಅತ್ಯಂತ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಕ್ಕಂಥ ನಿರ್ವಹಿಸಿದಂಥ ಒಂದು ಸ್ಥಳ ಸೊ ಹಂಗಾಗಿ ಬ್ರಿಟಿಷ್ ಕಾಲದಿಂದಲೂ ಕೂಡ ಅದ್ರ ಬಗ್ಗೆ ಫೋಕಸ್ ಇತ್ತು ಹಂಗಾಗಿ ಪದಾತಿ ದಳದ ಒಂದು ತೊಟ್ಟಿಲು ಅಂತ ಬೆಳಗಾವಿ ಒಂದು ಜಿಲ್ಲೆಯನ್ನು ಕರೀತೇವೆ ನೆನಪಲ್ಲಿರಲಿ ತಮಗೆಲ್ಲ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಗೆ ಬರೋಣ ನೋಡಿ ಟಿಲ್ ಎಂಡವರೆಗೂ ಕೂಡ ನೋಡಿದಾಗ ಪ್ರಶ್ನೋತ್ತರಗಳ ಒಂದು ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ ಕೇಂದ್ರ ಮಾಹಿತಿ ಮತ್ತು ಪ್ರಸರಣ ಮಂತ್ರಿಮಂಡಲದಡಿ ಭಾರತದ ಪ್ರಪ್ರಥಮ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಅಂದರೆ ಎಫ್ ಟಿ ಐ ಐ ಪುಣೆಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ನಿರ್ಮಿತವಾಗಿತ್ತು ಎರಡನೆಯ ಎಫ್ ಟಿ ಐ ಐ ಐಯನ್ನು ಶೀಘ್ರದಲ್ಲಿಯೇ ಎಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ ಅಂದರೆ ಇದೊಂಥರ ಪ್ರಚಲಿತ ಘಟನೆ ಅಂತಲೂ ಕೂಡ ಹೇಳ್ಬೋದು ಇದನ್ನು ಎಲ್ಲಿ ನಿರ್ಮಾಣ ಮಾಡಬೇಕು ಅಥವಾ ಇದನ್ನ ಎಲ್ಲಿ ನಿರ್ಮಿಸಬೇಕು ಅಂತೇಳಿ ಯೋಜನೆ ಹಾಕ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕಾಗತ್ತೆ ಆ್ಯಕ್ಚುಲಿ ಇದನ್ನು ಆಪ್ಷನ್ ತ್ರೀ ಇದೆ ನೋಡಿ ಅರುಣಾಚಲ ಪ್ರದೇಶ ಹಾಗಾದರೆ ಏನು ರೀ ಮೇಡಮ್ ನಮ್ಗೆ ಅರ್ಥ ಆಗಲಿಲ್ಲ ಇದು ಅಂತ ಅನ್ಬೋದು ಈ ಎಫ್ ಟಿ ಐ ಐ ಅಂತಕ್ಕಂಥದ್ದನ್ನು ಯಾವ ಸಂಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇದನ್ನು ಸಂಸ್ಥಾಪನೆ ಮಾಡ್ತಾರೆ ಇದರ ಪ್ರಮುಖ ಕೆಲಸ ಏನಪ್ಪ ಅಂತಂದರೆ ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಇದು ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಏನು ಮಾಡುತ್ತೆ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅದನ್ನೇ ನಾವು ಎಫ್ ಟಿ ಐ ಐ ಕಂಪನಿ ಅಥವಾ ಎಫ್ ಟಿ ಐ ಐ ಅಂತೇಳಿ ಅದನ್ನು ಕರಿತೇವೆ ಓಕೆ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಒಂಬತ್ತನೇ ಜನವರಿ ಎರಡು ಸಾವಿರದ ಹದಿನೆಂಟರಂದು ನವದೆಹಲಿಯಲ್ಲಿ ಮೊದಲನೇ ಪಿ ಐ ಒ ಅಂದರೆ ಭಾರತೀಯ ಮೂಲದ ಜನರ ಸಂಸದೀಯ ಸಮಾವೇಶವು ಜರುಗಿತು ಈ ಸಮಾವೇಶವನ್ನು ಉದ್ಘಾಟಿಸಿದವರು ಯಾರು ಪಿ ಐ ಅಂತಂದರೆ ಪೀಪಲ್ ಆಫ್ ಇಂಡಿಯನ್ ಆರ್ಗನೈಜೇಷನ್ ಅಂತೇಳಿ ನೆನ್ಪಿಟ್ಕೊಳ್ರಿ ಪೀಪಲ್ ಆಫ್ ಇಂಡಿಯನ್ ಆರ್ಗನೈಸೇಷನ್ ಅಂದರೆ ಭಾರತೀಯ ಮೂಲದ ಜನರ ಸಂಸದೀಯ ಸಮಾವೇಶ ನಡೆಯುತ್ತೆ ಅದು ಎರಡು ಸಾವಿರದ ಹದಿನೆಂಟು ಜನವರಿ ಒಂಬತ್ತರಲ್ಲಿ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿದಂಥ ಮಹನೀಯರು ಯಾರು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಹಾಗಾದರೆ ಯಾರಾಗಿರಬಹುದು ನೀವು ಈ ಪ್ರಶ್ನೆಯನ್ನು ಕೇಳಿರ್ಬೋದು ಅಂತ ನಾನು ಭಾವಿಸ್ತೀನಿ ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ ಫಸ್ಟ್ ಏನಿದೆ ಶ್ರೀ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ನೋಡಿ ಈ ಪಿ ಐ ಏನಿದೆ ಇದನ್ನ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಆಯೋಜಿಸಲ್ಪಟ್ಟಂತಹ ಭಾರತೀಯ ಮೂಲದ ವಿದೇಶಿ ಸಂಸದೀಯರ ಸಮಾವೇಶ ಅಂತ ಕರಿತೀನಿ ನೆನ್ಪಿಟ್ಕೊಳ್ರಿ ಈ ಪಿ ಐ ಒ ಅಂತಕ್ಕಂಥದ್ದು ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಆಯೋಜಿಸ್ತಾರೆ ಇದರ ಮೂಲ ಏನಪ್ಪ ಅಂತಂದರೆ ಭಾರತೀಯ ಮೂಲದ ವಿದೇಶಿ ಸಂ ಸಂಸದೀಯರ ಒಂದು ಸಮಾವೇಶ ಆಗಿರುತ್ತೆ ಇದರಲ್ಲಿ ಫ್ರಾನ್ಸ್ ಫಿಝಿ ಸ್ವಿಝರ್ಲ್ಯಾಂಡ್ ಮಾರಿಷಸ್ ಒಳಗೊಂಡಂಗೆ ಸುಮಾರು ಇಪ್ಪತ್ನಾಲ್ಕು ರಾಷ್ಟ್ರಗಳು ಏನು ಮಾಡಿರ್ತವೆ ಅಂತಂದರೆ ಈ ಒಂದು ಸಂಸದೀಯ ಸಮಾವೇಶದಲ್ಲಿ ಪಾಲ್ಗೊಂಡಿರುತ್ತೆ ಓಕೆ ಇದಿಷ್ಟು ವಿಶೇಷತೆ ಅದರದ್ದು ಪಿ ಓದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಗೆ ಬರೋಣ ಕೇಂದ್ರ ರಕ್ಷಣಾ ಖಾತೆ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ರವರು ಡಿಫೆನ್ಸ್ ಇನ್ನೋವೇಶನ್ ಸೆಂಟರ್ ಅಂದರೆ ಡಿ ಐ ಸಿ ಇದನ್ನು ನಿರ್ಮಿಸಲು ಪ್ರಸ್ತಾಪಿಸಿದ್ದು ರಕ್ಷಣಾ ವಲಯದ ಘಟಕಗಳ ತಯಾರಿಕೆಯಲ್ಲಿ ಸಣ್ಣ ಉದ್ದಿಮೆಗಳಿಗೆ ಸಹಾಯವನ್ನು ಮಾಡಲು ಈ ಕೆಳಗಿನ ಯಾವ ಸ್ಥಳದಲ್ಲಿ ಅದನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ಇದೆ ತುಂಬ ದೊಡ್ಡ ಪ್ರಶ್ನೆ ಅತ್ಯಂತ ಪ್ರಚಲಿತದಲ್ಲಿ ಬಂದಂತಹ ಪ್ರಶ್ನೆ ಅಂತಲೂ ಕೂಡ ಇದನ್ನು ನಾವು ಕರಿತೇವೆ ಹಾಗಾದರೆ ಇಲ್ಲಿ ಯಾವುದಾಗಿರುತ್ತೆ ಆನ್ಸರು ಇಷ್ಟ ಈ ಈಗಾಗಲೇ ನೀವು ನೋಡ್ಕೊಂಡಿದ್ದೀರಾ ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಕೊಯಂಬತ್ತೂರ್ನಲ್ಲಿ ನಿರ್ಮಿಸ್ ನಿರ್ಮಾಣ ಮಾಡಲಿಕ್ಕೆ ಅದನ್ನು ಉದ್ದ ಯೋಜನೆಗೆ ತಗೊಂಡಿದ್ದಾರೆ ಹನ್ನೆರಡನೇ ಪ್ರಶ್ನೆ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿನ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕ್ರೀಡೆಗಳ ಚಾಲನೆಗಾಗಿ ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ ಐ ಒ ಎ ಇದರೊಂದಿಗೆ ಇದರೊಂದಿಗೆ ಯಾವ ರಾಜ್ಯವು ಇತ್ತೀಚೆಗೆ ಅತಿಥೇಯ ನಗರ ಒಪ್ಪಂದಕ್ಕೆ ಸಹಿ ಹಾಕುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮಾಡ್ತಾರೆ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕ್ರೀಡೆಗಳ ಚಾಲನೆಯನ್ನು ಮಾಡ್ತಾರೆ ಸೊ ಅದು ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ನೊಂದಿಗೆ ಒಂದು ರಾಜ್ಯ ಏನು ಮಾಡುತ್ತೆ ಇ ಇತ್ತೀಚೆಗೆ ಒಂದು ನಗರ ಒಪ್ಪಂದಕ್ಕೆ ಬಂದಿದೆ ಹಾಗಾದ್ರೆ ಅದು ಯಾವುದು ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ಮೇಘಾಲಯ ಅಂತ ಇದೆ ಸೊ ಎಕ್ಸಾಕ್ಟ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಮೇಘಾಲಯ ಅಂತ ಇದೆ ಸೊ ಈ ಮೇಘಾಲಯ ಏನು ಮಾಡ್ಕೊಂಡಿದೆ ಅಂದರೆ ಜನವರಿ ಮೂರು ಎರಡು ಸಾವಿರದ ಹದಿನೆಂಟರಂದು ನೆನ್ಪಿಟ್ಕೊಳ್ಳ್ರಿ ಜನವರಿ ಮೂರು ಎರಡು ಸಾವಿರದ ಹದಿನೆಂಟರಂದು ಐ ಓ ಎ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ ಮತ್ತು ರಾಜ್ಯ ಸರ್ಕಾರದ ನಡುವೆ ಏನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ಏನು ಎರಡು ಸಾವಿರದ ಇಪ್ಪತ್ತೆರಡರ ಮೂವತ್ತೊಂಬತ್ತನೇ ಆ ಒಂದು ರಾಷ್ಟ್ರೀಯ ಕ್ರೀಡೆ ನಡೆಸುವುದರಲ್ಲಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಮಣಿಪುರ್ ಮತ್ತು ಅಸ್ಸಾಂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಏಳರಲ್ಲಿ ಕ್ರಮವಾಗಿ ರಾಷ್ಟ್ರೀಯ ಕ್ರೀಡೆ ಆತಿಥ್ಯವನ್ನು ನಡೆಸಿದ್ವು ನೆನ್ಪಿಟ್ಕೊಳ್ರೆ ತುಂಬ 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 ಇಂಟ್ರೆಸ್ಟಿಂಗು ತುಂಬ ಪ್ರಚಲಿತ ಘಟನೆ ಅಂತಲೂ ಕೂಡ ಇದನ್ನು ನಾವು ಕರಿತೇವೆ ಓಕೆ ಇದಿಷ್ಟ ಆದ ನಂತರ ಮುಂದಕ್ಕೆ ಹೋಗೋಣ ಹದಿಮೂರನೇ ಪ್ರಶ್ನೆ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಿಂದ ನಡೀತಕ್ಕಂಥ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಓಕೆ ಮೊದಲ ಆವೃತ್ತಿಯನ್ನು ಭಾರತದ ಯಾವ ನಗರವು ಚಾಲನೆ ಮಾಡಲಿದೆ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಫಸ್ಟು ಬೆಂಗಳೂರು ಅಂತೇಳಿ ಕರಿತೇವೆ ಯಾವುದು ಬೆಂಗಳೂರು ನೋಡಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ ಫೆಬ್ರವರಿ ಇಪ್ಪತ್ತ ಎಂಟರಂದು ಕೆ ಐ ಟಿ ಎರಡು ಸಾವಿರದ ಹದಿನೆಂಟನ್ನು ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಇದು ಭಾರತದಲ್ಲಿ ಅತಿ ದೊಡ್ಡ ಬಿ ಟು ಬಿ ಪ್ರವಾಸ ಘಟನೆ ಅಂತೇಳಿ ಅನ್ಸ್ಕೊಂಡಿದೆ ನೆನಪಿಟ್ಕೊಂಡ್ರೆ ಅತ್ಯಂತ ದೊಡ್ಡ ಪ್ರವಾಸ ಅಂತೇಳಿ ಅದನ್ನ ನಾವು ಕರಿತೇವೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಘನತೆ ವೆತ್ತ ರಾಜ್ಯಪಾಲರಾಗಿ ನೇಮಕಾತಿ ಹೊಂದುವ ಮುನ್ನ ಶ್ರೀ ವಾಜುಬಾಯಿ ರುದಾಬಾಯಿ ವಾಲಾರವರು ಈ ಕೆಳಗಿನ ಯಾವ ವಿಧಾನಮಂಡಲದ ಸಭಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು ಇದು ಇಂಪಾರ್ಟೆಂಟ್ ಯಾಕಂದರೆ ಎಕ್ಸಾಮ್ಸ್ಗಳಲ್ಲಿ ಈ ಥರ ಒಂದು ಟ್ವಿಸ್ಟ್ ಆದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಟ್ವಿಸ್ಟ್ ಆಗಿ ಕೇಳಿದರೂ ಕೂಡ ನಾವು ಬೇಗ ಹೋಗೋಣ ಗುಜರಾತ್ ವಿಧಾನ ಮಂಡಲದ ಸಭಾಧ್ಯಕ್ಷರಾಗಿ ಯಾರು ಕಾರ್ಯವನ್ನು ನಿರ್ವಹಿಸಿದ್ರು ಮೊದಲು ಶ್ರೀ ವಾಜುಭಾಯಿ ವಾಲಾರ್ ಅವರು ಇವರು ರಾಜ್ಯಪಾಲರಾಗಿ ನೇಮಕಾತಿ ಆಗ್ತಾರೆ ನಮ್ಮ ಕರ್ನಾಟಕಕ್ಕೆ ಸೊ ಅಲ್ವಾ ಇವ್ರೇನು ಮಾಡ್ತಾರೆ ಅಂದರೆ ಹದಿನೆಂಟನೇ ರಾಜ್ಯಪಾಲರಾಗಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದರಿಂದ ಇದ್ದಾರೆ ಇದಕ್ಕೂ ಮೊದಲು ಅವರು ಗುಜರಾತ್ನಲ್ಲಿ ವಿಧಾನಸಭಾ ಸ್ಪೀಕರಾಗಿ ಕೆಲಸವನ್ನು ನಿರ್ವಹಿಸಿದ್ರು ನೆನಪಿಟ್ಕೊಳ್ಳಿರಿ ಇನ್ನು ಹದಿನೈದನೇ ಪ್ರಶ್ನೆಗೆ ಬರೋಣ ಜನರನ್ನು ಮತ್ತು ಸರಕುಗಳನ್ನು ಸಾಗಾಣಿಕೆ ಮಾಡುವಲ್ಲಿ ರೈಲ್ವೆಯು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಅಲ್ವಾ ರೈಲ್ವೆ ಪಥಗಳು ವಿಭಿನ್ನ ಭೌಗೋಳಿಕ ಪ್ರದೇಶಗಳ ಮುಖಾಂತರ ಸಂಚರಿಸ್ತಾ ಹೋಗ್ತವೆ ಅಡ್ಡ ಹಾಯುತ್ತದೆ ಪ್ರಪಂಚದಲ್ಲಿಯೇ ಅತ್ಯಂತ ಉನ್ನತವಾದಂತಹ ರೈಲ್ವೆ ಪಥವು ಎಲ್ಲಿದೆ ಅಂತ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ನೋಡಿ ಚೀನಾದಲ್ಲಿ ಕಿಂಗೈ ಟಿಬೆಟ್ ರೈಲು ಮಾರ್ಗ ಪೆರುವಿನಲ್ಲಿ ಲೀಮಾ ಹುಯೆನ್ ಕಯೋ ಬೊಲಿವಿಯಾದಲ್ಲಿ ರಿಯೋ ಮುಲಟೋಜಾ, ಪೊಟೋಝಿ ಸ್ವಿಟ್ಜರ್ಲೆಂಡ್ನಲ್ಲಿನ ಜಂಗ್ ಪ್ರಾಬ್ಲಮ್ ಅಂತ ಇದೆ ಸಾಮಾನ್ಯ ಜ್ಞಾನ ಅಂದ ತಕ್ಷಣ ಕೇವಲ ಭಾರತಕ್ಕಾಗಲಿ ಅಥವಾ ಕೇವಲ ಕರ್ನಾಟಕಕ್ಕಾಗಲಿ ಮೀಸಲಾಗಿಲ್ಲ ಬದಲಿಗೆ ಇಡೀ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಸಾಮಾನ್ಯ ಜ್ಞಾನವನ್ನು ತಿಳ್ಕೊಳ್ಬೇಕಾಗ್ತದೆ ಒಂದೊಂದು ಮಾಹಿತಿನೂ ಕೂಡ ನಿಮಗೆ ಒಂದೊಂದು ಮಾರ್ಕ್ಸನ್ನು ತೆಗೆದುಕೊಡ್ತಕ್ಕಂಥ ಮಾಹಿತಿಗಳಾಗಿರುತ್ತೆ ನೀವು ನೋಡ್ಬೋದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಫಸ್ಟು ಚೀನಾದಲ್ಲಿ ಕಿಂಗೈ ಟಿಬೆಟ್ ರೈಲು ಮಾರ್ಗ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉನ್ನತವಾದಂತಹ ರೈಲ್ವೆ ಪಥ ಇಲ್ಲಿದೆ ಅಂತೇಳಿ ನಾವು ಅದನ್ನ ಕರಿತೀವಿ ಈ ಟಿಬೆಟ್ ಪ್ರಾಂತ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಲಾಸಾ ಅಲ್ವಾ ಈ ಲಾಸಾದ ಟಿಬೆಟ್ ಸ್ವಾಯತ್ತ ಪ್ರದೇಶ ಹಾಗೆಯೇ ಚೀನಾದ ಕಿಂಗ್ವಾಯಿ ಪ್ರಾಂತ್ಯದ ರಾಜಧಾನಿಯಾದಂತಹ ಕಿಂಗ್ ಸ್ಕೈ ಟಿಬೆಟ್ ರೈಲ್ವೆ ಸಂಪರ್ಕವನ್ನ ಹೊಂದಿರುತ್ತೆ ಸೊ ಇದೇನಪ್ಪ ಅಂದರೆ ವಿಶ್ವದ ಅತಿ ದೊಡ್ಡ ರೈಲ್ವೆ ಪಥ ಅಂತೇಳಿ ನಾವು ಅದನ್ನು ಕರಿತೇವೆ ಹಾಗಾದರೆ ಇದಕ್ಕೆ ಎಕ್ಸಾಕ್ಟ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫಸ್ಟ್ ಓಕೆ ಹಾಗಾದರೆ ಏನು ಮಾಡಿದ್ವಿ ಹದಿನೈದು ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಐ ಹೋಪ್ ನಿಮಗಿನ್ನೂ ಕೂಡ ಹೆಚ್ಚಿನ ಪ್ರಶ್ನೆಗಳು ಬೇಕು ಅಂದರೆ ತಕ್ಷಣ ನೀವೇನು ಮಾಡಬೇಕು ನಮ್ಮ ಒಂದು ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಸೊ ನಾನು ಅಗ್ರಿ ಮಾಡ್ತೀನಿ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್